ಪ್ರೇಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದ MGSV ಕಾಲೇಜು ಆವರಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ 69ನೇ ನಮ್ಮೂರ ಕನ್ನಡ ರಾಜ್ಯೋತ್ಸವ ಹಬ್ಬ ಅದ್ಧೂರಿ ಆಚರಣೆ. ಪಟ್ಟಣದ MGSV ಮೈದಾನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಕೊಳ್ಳೇಗಾಲ ತಾಲೂಕು ಘಟಕದ ಅಧ್ಯಕ್ಷ ಜಗದೀಶ್ ಶಾಸ್ತ್ರಿ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಅವರು ಉದ್ಘಾಟಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿ, ರಾಜ್ಯ ಪದಾಧಿಕಾರಿಗಳಾದ ಮಂಜೇಶ್ ಗೌಡರು, ಶಿವರಾಜೇಗೌಡರು, ಚಾಮರಾಜನಗರ ಜಿಲ್ಲಾಧ್ಯಕ್ಷ ಆರ್ ಮೋಹನ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಿಯಾಸ್ ಪಾಷಾ, ಜಿಲ್ಲಾ ಪತ್ರಿಕಾ ಕಾರ್ಯದರ್ಶಿ ಜಿ ಸಾಮುವೆಲ್ ಸೇರಿದಂತೆ ಹಲವು ಗಣ್ಯರು ಇದೇ ವೇಳೆ ಭಾಗಿಯಾಗಿದ್ದರು. ಅವಿರತ ಶ್ರಮವನ್ನು ಮಾಡ್ತಾ ಇದೆ ಅಂತ ಒಂದು ಸಂಘಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಮಹತ್ವವಾದಂತಹ ಸ್ಥಾನವನ್ನು ಹೊಂದಿದೆ ಅಂತ ನನ್ನ ಅಭಿಪ್ರಾಯ. ಪ್ರವೀಣ್ ಕುಮಾರ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ರಾಜ್ಯಾದ್ಯಂತ ಇವತ್ತು ಕನ್ನಡದ ನಿರಂತರ ಉತ್ಸವವಾಗಿ ಅವರು ಪ್ರತಿದಿನ ಕನ್ನಡವನ್ನು, ಕನ್ನಡ ಭಾಷೆಯನ್ನು ಉಳಿಸ್ಲಿಕ್ಕೆ ಶ್ರಮಿಸ್ತಾ ಇದ್ದಾರೆ. ಈ ವೇದಿಕೆಯ ಮೇಲೆ ಮುಸ್ಲಿಂ ಸಮುದಾಯದ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ದೀವಿ, ಹಿಂದುಳಿದ ಭಾಗನೂ ಹೌದು. ಆದರೆ ನಾನು ಕೂತಾಗ ಹೋಗಿ ಯೋಚನೆ ಮಾಡ್ತಾ ಇದ್ದೆ, ನಮ್ಮ ವಾಸ ಮಾಡೋರಿಗೆಲ್ಲರಿಗೂ ಈ ತಾಲೂಕನ್ನು ತುಂಬ ಪ್ರೀತಿ. ಅದನ್ನು ನೋಡಿರುವಂಥದ್ದು ನಾನು ಮಹಾನಂದ ಅವರಿಂದ. ನನಗೆ 20-25 ವರ್ಷದಿಂದ ಅವ್ರು ಸಬ್ ಇನ್ಸ್ಪೆಕ್ಟರ್ ಆಗಿ 20 ವರ್ಷ ಇರ್ಬೋದು, ಇದನ್ನು 20 ವರ್ಷದಿಂದ ನನಗೆ ಪರಿಚಯ. ಅನೇಕ ಪೊಲೀಸ್ ಅಧಿಕಾರಿಗಳಲ್ಲಿ ಬೆಂಗಳೂರಲ್ಲಿ ಒಬ್ಬ ಸೂಪರ್ ಕ್ಯಾಪ್ ಅಧಿಕಾರಿ ಅಂದ್ರೆ ಮಹಾನಂದ ಅವರು. ಎಂತ ಹೆಸರು, ಎಂತೆಂತ ದುಷ್ಟಶಕ್ತಿಗಳನ್ನ ಬಗ್ಗೊಡಿದಾರೋ ಅವ್ರ ಹೃದಯದಲ್ಲಿ ಎಷ್ಟು ಪ್ರೀತಿ ಅಂದ್ರೆ, ಯಾರಾದರೂ ಅವರು ತಾಲೂಕಿನವ್ರು ಬಂದ್ರೆ ಸಾಕು, ತುಂಬಾ ಪ್ರೀತಿ. ಒಂದು ಸಿನಿಮಾಕ್ಕೆ ರೆಡಿ ಮಾಡಿದ್ರು, ಸಿನಿಮಾ ಹೆಸರು ನಮ್ಮ ಅಭಿಪ್ರಾಯ ಎಲ್ಲ ಒಂದು ರೆಡಿ ಮಾಡಿದ್ರಲ್ಲ, ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕು ಒಂದು ಸಿನಿಮಾ ಅಭಿಪ್ರಾಯ ಮತ್ತೆ ಟೀಮ್ ಆ ಮಣ್ಣಲ್ಲಿ ಹೊಡೆದಾಡ್ತಾರಲ್ಲ, ಹೆಸರು ನೆನಪಾಗ್ತದೆ ಜಿಂದಾ ಗ್ಯಾಂಗ್. ನಿಮ್ ಜಿಲ್ಲೆಯಲ್ಲಿ ನಡೆದಿರುವಂತ ಜಿಂದಾ ಗ್ಯಾಂಗ್ ಅನ್ನ ರೆಡಿ ಮಾಡಿಸಿದಂತವ್ರು ನೋಡಿ 15 ವರ್ಷಗಳಿಂದ ಈ ತಾಲೂಕಲ್ಲಿ MLA ನಿಲ್ತಾರೆ ಅಂತ ನನ್ನ ಮನಸ್ಸಲ್ಲಿ ಇದ್ದಿತ್ತು. ಆದ್ರೆ ತುಂಬಾ ಬುದ್ಧಿವಂತರವರು, ಅವ್ರ ತಾಯಿ ನೋಡಿದ ಮೇಲೆ ಗೊತ್ತಾಯ್ತು ತುಂಬಾ ಬುದ್ಧಿವಂತರು ಅಂತೇಳಿ. ಅವ್ರು MLA ನಿಂತಿಲ್ಲ, ಹಣನೂ ಕಳ್ಕೊಂಡಿಲ್ಲ, ಅಧಿಕಾರನೂ ಕಳ್ಕೊಂಡಿಲ್ಲ, ಜನಸೇವೆ ಮಾತ್ರ ಮಾಡ್ತಾ ಇದ್ದಾರೆ. ಅದು ಸಂತೋಷ ಆಗುತ್ತೆ. ವಿಶೇಷವಾಗಿ ಇವತ್ತು ಚಾಮರಾಜನಗರ ಜಿಲ್ಲೆ ಜಾನಪದದ ತವರು ಇವತ್ತು ಬೆಳಿಗ್ಗೆ ಮಹಾದೇವ ಸ್ವಾಮಿಯವರು ನಮ್ಮ ವೇದಿಕೆಯಲ್ಲಿದ್ದರು.
ಮಳವಳ್ಳಿ ಮಾದೇವ ಸ್ವಾಮಿಯವರು. ಅದ್ಯಾವುದು ಆಡಳಿತ ಸನ್ಯಾಸಿ ಮಾಡಬಹುದಲ್ವೇ ಅಂತ ಮಲೆ ಮಾದೇಶ್ವರ ಸ್ವಾಮಿ ಮೇಲೆ ಆಡಲಿ ಒಂದೆರಡು ಹಾಡು ನಾವಲ್ಲಿ ಕೇಳಿದೀವಿ, ಖುಷಿ ಆಗತ್ತೆ. ಕರ್ನಾಟಕ ಧರ್ಮ ಇಲ್ಲ, ಎಲ್ಲ ಕನ್ನಡವೇ. ಕನ್ನಡಕ್ಕಾಗಿ ಹೋರಾಟ ಮಾಡ್ಬೇಕಂತ ಬಂದ್ವಿ. ಕನ್ನಡದ ಮೇಲೆ ಪ್ರೀತಿಯಿಂದ ಕನ್ನಡದ ಮಕ್ಕಳಿಗೆ ಕೆಲಸ ಸಿಗ್ಬೇಕು, ಕಾವೇರಿ ನೀರು ಕನ್ನಡಗಿರಿ ಸಿಗ್ಬೇಕು, ರೈತರು ಬೆಳೆಯುವಂತ ಬೆಳೆಗೆ ಬೆಂಬಲ ಬೆಲೆ ಸಿಗ್ಬೇಕು, ಈ ರೀತಿ ಅನೇಕ ಕನಸುಗಳನ್ನ ಇಟ್ಕೊಂಡು ಬಂದ್ವಿ. ನಾನು ಬಂದಿದ್ದು 2019-20 ಇಸ್ವಿಯಲ್ಲಿ ಹೋರಾಟಕ್ಕೆ ಬಂದಿದ್ದು. ನಾನು ಸಹ ಮೂಲತಃ ಉದ್ಯಮಿ, ಹೋಟೆಲ್ ಉದ್ಯಮ ಇತ್ತು, ಬಾರೇಂದ್ರೇಶ್ವರ ಹಿಡಿದಿತ್ತು, ಅನೇಕ ಉದ್ಯಮಗಳನ್ನ ಮಾಡೋದ್ರಲ್ಲಿ ಕುರಿತರ ನಾವು ಉದ್ಯಮಗಳನ್ನ ಮಾಡ್ತಾ ಇರ್ತೀವಿ ಪ್ರಾಮಾಣಿಕವಾಗಿ. ಆದ್ರೆ ನಾಡಭಿಮಾನದಿಂದ ಹೋರಾಟಕ್ಕೆ ಬಂದ್ವಿ. ವಿಜಯ್ ಮೋರೆ ಎನ್ನುವಂತ ಒಬ್ಬ ಮಹಾನಗರಿಕೆ ನಗರ ಪಾಲಿಕೆಯ ಮಹಾಪೌರ ಬೆಳಗಾವಿ ಹಳ್ಳಿಗಳನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕಂತ ನಿರ್ಣಯ ತಗೊಳ್ತಾನೆ. ನಾವೆಲ್ಲ ಪೊಲೀಸ್ ಇರ್ತಾರೆ, ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ನಮ್ಮೊಳಗಡೆ ಮಾಡಿ ಎಲ್ಲಿ ಬರ್ತಾನೆ ಎಲ್ಲಿ ಹೋಗ್ತಾನೆ ಅಂತ ನೋಡಿ ಶಾಸಕರ ಭವನಕ್ಕೆ ಬಂದಿದ್ದಾರೆ. 300 ಕೋಟಿ ರೂಪಾಯಿಗಳನ್ನ ದುಡ್ಡನ್ನ ನೀರಾವರಿ ಯೋಜನೆಗೆ ತಗೊಂಡೋಗ್ಲಿಕ್ಕೆ ಬಂದಿರುವಂತಹದ್ದು. ಒಂದ್ ಕಡೆ ನಮ್ಮ ಬೆಳಗಾವಿ ಪ್ರದೇಶಗಳನ್ನ ಮಹಾರಾಷ್ಟ್ರಕ್ಕೆ ಸೇರಿಸಿ ಅಂತ ಕೇಳ್ತಾನೆ, ಕನ್ನಡ ಮಾತಾಡಲ್ಲ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಕರ್ನಾಟಕ ಸರ್ಕಾರದಿಂದ ನೀರಾವರಿ ಯೋಜನೆಗೆ ಕಾಸು ಕೇಳಲಿಕ್ಕೆ ಧರ್ಮಸಿಂಗ್ ಅವ್ರ ಹತ್ರ ಬಂದಿದ್ದ. ನಾವು ಕಾದು ಮಸಿಯನ್ನ ಬಳದಿವಿ, ಮಸಿ ಬಳಿಯೋಕಿನ ಧೈರ್ಯವಾಗಿ ಬಳದ್ ಬಿಡ್ವಿ. ಗಲಾಟೆನೇ ಆಗೋಯ್ತು, ಜೊತೆಲೊಬ್ಬ MLA ಇದ್ದ. ಅದಾದ್ಮೇಲೆ ನಾವು ಸೀದಾ ಬಂದಿರೋದೇ ನಿಮ್ ಕಡೆಗೆ, ಚಾಮುಂಡೇಶ್ವರಿ ದರ್ಶನ ಮಾಡೋಣ ಅಂತೇಳಿ ರಾತ್ರಿ ಬಂದ್ವಿ. ಎರಡೇ ಮೀಡಿಯಾದಿಂದ ಒಂದು ಉದಯ ಟಿವಿ ಒಂದು ಈ ಟಿವಿ ಡಕಾಯಿಸಿಗೆ ದರೋಡೆಗೆ 6 ವರ್ಷ ಶಿಕ್ಷೆ ಆಗುತ್ತೆ, ಈ ತರ ಸೆಕ್ಷನ್ಗಳನ್ನ ಹಾಕಿ ಹೇಳ್ತಾ ಇದ್ರು ಟಿವಿಯಲ್ಲಿ. ನಮ್ಗೇನ್ ಭಯ ಇದ್ದಿಲ್ಲ, ಆದ್ರೆ ನಮ್ಮ ಹೆಂಡತಿ ಭಯ ಆಗ್ತಾ ಇತ್ತು. ಮದುವೆಯಾಗಿ ಮಕ್ಕಳು ಒಂದ್ ವರ್ಷ 2 ಮಕ್ಕಳಿದ್ರು, ಭಯ ಆಗ್ತಾ ಇತ್ತು. ಅವಳು ಅಳ್ತಾ ಇದ್ರು ಏನಾಗಲ್ಲ ಬಿಡು ಅಂತೇಳಿ ಬಂದ್ವಿ ಈ ಕಡೆ. ನಮ್ಮನ್ನೆಲ್ಲ ಎಲ್ಲೆಲ್ಲಿ ತಡಿಬಹುದು ಅಂತೇಳಿ ಎಲ್ಲಾ ಕಡೆ ಬ್ಯಾರಿಕೇಡ್ ಹಾಕಿದ್ರು. ಆವಾಗಲೂ ಸೈಬರ್ ಇದ್ದಾರೆ ಅನ್ಸುತ್ತೆ.